ಕೋಲಾರ ಜಿಲ್ಲೆಯ ಬಿಜೆಪಿ ಗೊಂದಲಕ್ಕೆ ಬಿಎಲ್ ಸಂತೋಷ್ ಫುಲ್ ಸ್ಟಾಪ್ ಮಾಲೂರು ಕೋಲಾರ ಕೆಜಿಎಫ್ ಟಿಕೆಟ್ ಫೈಟ್ ಏನಾಯ್ತು ಸಚಿವ ಮುನಿರತ್ನ ಸಂಸದ ಮುನಿಸ್ವಾಮಿಗೆ ಸಂತೋಷ್ ವಾರ್ನಿಂಗ್ ಎಸ್ ವಿಶ್ವ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜನಪ್ಪ ಕೋಲಾರ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗ ಒಂದ್ ರೀತಿ ರಣರೋಚಕ ರಾಜಕಾರಣ ನಡೀತಾ ಇದೆ ವಿಶೇಷವಾಗಿ ನಾವು ಈ ಒಂದು ವಿಡಿಯೋದಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಬಗ್ಗೆ ಮಾತನಾಡಬೇಕು ಯಾರಪ್ಪ ಬಿ ಜೆ ಪಿ ಅಭ್ಯರ್ಥಿ ಕೋಲಾರಕ್ಕೆ ವರ್ತುಲ್ ಪ್ರಕಾಶ್ ನಾನೇ ಅಭ್ಯರ್ಥಿ ಅಂತ ಓಡಾಡ್ತಾ ಇದ್ದಾರೆ ಅವರು ಪಕ್ಷೇತರರಾಗಿದ್ದವರು ಬಿ ಜೆ ಪಿಗೆ ಬಂದು ಜಾಯ್ನ್ ಆದಮೇಲೆ ಅವರಿಗೆ ಟಿಕೆಟ್ ಕೊಡುತ್ತೆ ಅನ್ನೋ ಒಂದು ಕೆಲವೊಂದಿಷ್ಟು ಆಸೆ ಆಕಾಂಕ್ಷೆ ಇರುತ್ತೆ ಹಾಗಾಗಿ ನಾನೇ ಅಭ್ಯರ್ಥಿ ಅಂತ ಹೇಳ್ತಾ ಇದ್ರು ಇನ್ನು ಮಾಲೂರಿಗೆ ಮಾಲೂರಲ್ಲಿ ಬಿ ಜೆ ಪಿ ಅಭ್ಯರ್ಥಿಗೆ ಗೊತ್ತಿಲ್ಲ ಮಂಜುನಾಥ್ ಗೌಡ್ರು ಜೆ ಡಿ ಎಸ್ ಇಂದ ಬಿ ಜೆ ಪಿಗೆ ಬಂದರು ಉಡಿ ವಿಜಯಕುಮಾರ್ ನಾನೇ ಟಿಕೆಟ್ ನಾನೇ ಅಭ್ಯರ್ಥಿ ಅಂತಿದ್ದಾರೆ ಜೊತೆಗೆ ಅಲ್ಲಿ ಪುರದ್ ನಾರಾಯಣಸ್ವಾಮಿ ತಾಲೂಕು ಅಧ್ಯಕ್ಷರು ನಾನು ಕೂಡ ಟಿಕೆಟ್ ಆಕಾಂಕ್ಷಿ ಅಂತಿದ್ದಾರೆ ಇನ್ನು ಕೆ ಜಿ ಎಫ್ ಮಾಜಿ ಎಮ್ ಎಲ್ ಎ ಸಂಪಂಗಿ ಅವರಿಗೆ ಟಿಕೆಟ್ ಕೊಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಅಲ್ಲಿ ಮತ್ತೊಬ್ರು ಯಾರು ಮುರಳೀಕೃಷ್ಣ ಅಂತ ಅವರು ಕೂಡ ನಾನು ಕೂಡ ಟಿಕೆಟ್ ಆಕಾಂಕ್ಷಿ ಅಂತಿದ್ದಾರಂತೆ ಹೀಗಾಗಿ ಒಂದು ರೀತಿ ಗೊಂದಲದ ಗೂಡಾಗ್ತಾ ಇದೆ ಯಾರಿಗೆ ಬಿ ಜೆ ಪಿ ಟಿಕೆಟ್ ಸಿಗುತ್ತೆ ಕೋಲಾರ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಂತ ಈಗಾಗಲೇ ಅಲ್ಲಿ ಉಸ್ತುವಾರಿ ಸಚಿವರು ಮುನರತ್ನ ಜೊತೆಗೆ ಎಂ ಪಿ ಮುನಿಸ್ವಾಮಿಯವರು ಮಾದರಿಗೋದ್ರೆ ಹೋದರೆ ಮಂಜುನಾಥ್ ಗೌಡರಿಗೆ ಟಿಕೆಟ್ ಅಂತ ಅನೌನ್ಸ್ ಮಾಡ್ತಾರೆ ಕೆ ಜಿ ಎಫ್ನಲ್ಲಿ ಸಂಪಂಗಿಗೆ ಟಿಕೆಟ್ ಅಂತ ಅನೌನ್ಸ್ ಮಾಡ್ತಾರೆ ಕೋಲಾರದಲ್ಲಿ ವರ್ತುಳ್ ಪ್ರಕಾಶ್ಗೆ ಟಿಕೆಟ್ ಅಂತ ಸಾಕಷ್ಟು ಬಾರಿ ಅನೌನ್ಸ್ ಮಾಡಿದ್ದಾರೆ ಅವ್ರಿಗೆ ಮತ ಹಾಕಬೇಕು ಅವ್ರನ್ನ ಗೆಲ್ಸ್ಕೊಂಡು ಬರಬೇಕು ಅವ್ರು ನೆಕ್ಸ್ಟ್ ಎಮ್ ಎಲ್ ಎ ಆಗಬೇಕು ಅಂತ ಸಾಕಷ್ಟು ಬಾರಿ ಮುನರತ್ನ ಮತ್ತು ಮುನಿಸ್ವಾಮಿ ಅವರು ಹೇಳಿದರು ಆದರೆ ಈಗ ಈ ಇಬ್ಬರು ನಾಯಕರ ಹೇಳಿಕೆಗಳಿಗೆ ಕರ್ನಾಟಕದ ಬಿ ಜೆ ಪಿಯ ಹೈಕಮಾಂಡ್ ಬಿ ಎಲ್ ಸಂತೋಷ್ ಫುಲ್ ಸ್ಟಾಪ್ ಹಾಕಿದ್ದಾರೆ ವಾರ್ನ್ ಮಾಡಿದ್ದಾರೆ ನೀವು ಯಾರು ಟಿಕೆಟ್ ಅನೌನ್ಸ್ ಮಾಡೋದಕ್ಕೆ ಅಭ್ಯರ್ಥಿಗಳಿಗೆ ಡೋಂಟ್ ಡೂ ದಟ್ ಯಾವುದೇ ಕಾರಣಕ್ಕೂ ಯಾರೂ ಕೂಡ ಅಭ್ಯರ್ಥಿಗಳ ಹೆಸರನ್ನು ಇವ್ರಿಗೆ ಟಿಕೆಟು ಇವರೇ ಅಭ್ಯರ್ಥಿ ಅಂತ ಯಾರು ಕೂಡ ಅನೌನ್ಸ್ ಮಾಡಬಾರ್ದು ಅನ್ನೋ ಒಂದು ಕಟ್ಟುನಿಟ್ಟಿನ ವಾರ್ನಿಂಗ್ ಸಂದೇಶವನ್ನು ಸಚಿವ ಮುನಿರತ್ನ ಹಾಗೂ ಸಂಸದ ಎಂ ಪಿ ಮುನಿಸ್ವಾಮಿ ಅವರಿಗೆ ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ ಕೋಲಾರಿಗೆ ಹೋಗಿದ್ರಲ್ವಾ ಬಿ ಎಲ್ ಸಂತೋಷ್ ಅವರು ಸಿದ್ದರಾಮಯ್ಯವರನ್ನ ಸೋಲಿಸ್ಬೇಕು ಸಿದ್ದರಾಮಯ್ಯವರನ್ನ ಹೇಗೆ ಭೇಟಿ ಆಡಬೇಕು ಅನ್ನೋ ಒಂದು ಪ್ಲ್ಯಾನ್ ಮಾಡಬೇಕೆ ಒಂದು ತಂತ್ರಗಾರಿಕೆಯನ್ನು ಮಾಡೋದಕ್ಕೆ ಒಂದು ಸಭೆಯನ್ನು ಮಾಡಿ ಬಂದಿದ್ದರು ಕೋಲಾರಕ್ಕೆ ಹೋಗಿ ಬಿ ಎಲ್ ಅವರು ಈ ವೇಳೆ ಸಿದ್ದರಾಮಯ್ಯನ ಹೆಂಗೆ ಸೋಲಿಸ್ಬೇಕು ಅನ್ನೋದ್ರ ಜೊತೆಗೆ ಫಸ್ಟ್ ನೀವು ಆಗ್ರಪ್ಪ ನೀವೇ ಕಿತ್ತಾಡ್ಸಿದ್ರೆ ಎರಡು ಬಣ ಮೂರು ಬಣ ಮಾಡಿಕೊಂಡು ಹಾಂ ಒಬ್ಬರು ವರ್ತು ಪ್ರಕಾಶ್ ನಾನೇ ಎಮ್ ಎಲ್ ಎ ಅಂತಾರೆ ಇನ್ನೊಂದು ಕಡೆ ಓಂ ಶಕ್ತಿ ಚಲಪತಿ ನಾನೂ ಕೂಡ ಅಭ್ಯರ್ಥಿ ಅಂತಾರೆ ಇನ್ನೊಬ್ಬರು ನಾನೂ ಅಭ್ಯರ್ಥಿ ಅಂತಾರೆ ಮಾಲೂರಿಗೆ ಬಂದರೆ ಊಡಿ ವಿಜಯ್ ಕುಮಾರ್ ಒಂದು ಬಣ ಮಂಜುನಾಥ್ ಗೌಡದೊಂದು ಬಣ ಪುರದ್ ನಾರಾಯಣ ಸ್ವಾಮಿ ಒಂದು ಇನ್ನೊಂದು ಬಣ ಕೆ ಜಿ ಎಫ್ಗೆ ಹೋದ್ರೆ ಈಗಾಗಲೇ ಸಂಪಂಗಿಗೆ ಟಿಕೆಟ್ ಸಿಗ್ಬೋದು ಬಹುತೇಕವಾಗಿ ಆದರೂ ಕೂಡ ಮತ್ತೊಬ್ಬರದ್ದು ಇನ್ನೊಂದು ಬಣ ಇಷ್ಟು ಬಣಗಳು ಮಾಡಿಕೊಂಡಿದ್ರೆ ನೀವು ಗೆಲ್ಲೋದಾಗಿ ನಿಮ್ಮಲ್ಲೇ ನೀವು ಕಿತ್ತಾಡ್ತಿದ್ರೆ ಹೇಗೆ ಗೆಲ್ತೀರಾ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ಯಾರಿಗೆ ಟಿಕೆಟ್ ಕೊಟ್ಟರು ರೆಬಲ್ ಯಾರಿಗೂ ಆಗಬಾರ್ದು ಕೇಳಿಸ್ಕೊಳ್ಳಿ ನನ್ನ ಮಾತನ್ನು ಯಾರು ರೆಬಲ್ ಆಗಬಾರ್ದು ಯಾರಿಗೆ ಟಿಕೆಟ್ ಕೊಡೋದ ಪಕ್ಷ ಅವ್ರ ಪರವಾಗಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಇಷ್ಟೇ ಬಿ ಜೆ ಪಿಯ ಅಜೆಂಡಾ ಇಷ್ಟೇ ಬಿ ಜೆ ಪಿಯ ಇರಬೇಕು ಅಂದರೆ ಹಿಂಗಿರಬೇಕು ಇರಬೇಕು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕಷ್ಟೇ ಅದಕ್ಕೆ ಮುಂಚೆ ಹೈಕಮಾಂಡ್ ಪಟ್ಟಿಯನ್ನು ಬಿಡುಗಡೆ ಮಾಡೋಕ್ಕೂ ಮುನ್ನವೇ ಇವರೇ ಅಭ್ಯರ್ಥಿ ಅವರೇ ಅಭ್ಯರ್ಥಿ ಅವ್ರನ್ನ ಎಮ್ ಆಗಬೇಕು ಇವ್ರನ್ನ ಎಮ್ ಆಗಬೇಕು ಅಂತ ಯಾರೂ ಕೂಡ ಹೇಳಿಕೆಗಳನ್ನು ಸ್ಟೇಟ್ಮೆಂಟನ್ನು ಕೊಡಬಾರ್ದು ಅಂತ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮುನಿರತ್ನ ನಾಯ್ಡು ಜೊತೆಗೆ ಮುನಿಸ್ವಾಮಿ ಅವ್ರಿಗೆ ಸಂತೋಷ್ ಅವರ ಈ ಹೇಳಿಕೆಯಿಂದಾಗಿ ಬಿ ಜೆ ಪಿ ನನಗೆ ಟಿಕೆಟ್ ಸಿಗುತ್ತೆ ಅಂತ ನಿರೀಕ್ಷೆ ಇದ್ದಂಥ ಒಂದು ಕಡೆ ಮಂಜುನಾಥ್ ಗೌಡ್ರು ಆಮೇಲೆ ಹೊರ್ತುರ್ ಪ್ರಕಾಶ್ ಆಮೇಲೆ ಸಂಪಂಗಿ ಮೂರು ಜನಕ್ಕೂ ಸ್ವಲ್ಪ ಒಂದು ರೀತಿ ಟೆನ್ಷನ್ ಇದ್ದಂತೆ ಕಾಣಿಸ್ತಿದೆ ಯಾಕಂದರೆ ಬೇರೆ ಯಾರು ತಂದುಬಿಟ್ರೆ ಏನಪ್ಪ ಮಾಡೋದು ಟಿಕೆಟ್ ಈಗ ಏನು ಆಕ್ಸ್ಪಿರಂಟ್ಸ್ ಇದಾರಲ್ಲ ಆ ಕ್ಷೇತ್ರದಲ್ಲಿ ರೆಬಲ್ ಆಗಿ ನಾವು ಮೂಲ ಏನು ಮೂಲ ಬಿ ಜೆ ಪಿಗರು ಮೂಲ ಬಿ ಜೆ ಪಿ ಅಂತಿದ್ರೆ ಅವ್ರಿಗೆ ಟಿಕೆಟ್ ಕೊಟ್ಬಿಟ್ರೆ ಏನಪ್ಪ ಮಾಡೋದು ಅನ್ನೋ ಒಂದು ಸ್ವಲ್ಪ ಟೆನ್ಷನ್ ಇದನ್ನು ಕಾಣಿಸ್ತಿದೆ ನೋಡೋಣ ಒಟ್ಟಿನಲ್ಲಿ ಬಿ ಎಲ್ ಸಂತೋಷ್ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಯಾರು ಯಾರ ಹೆಸರನ್ನು ಅನೌನ್ಸ್ ಮಾಡಬೇಡಿ ಇವರಿಗೆ ಟಿಕೆಟ್ ಅಂತ ಹೇಳಬೇಡಿ ಹೈಕಮಾಂಡ್ ಟಿಕೆಟ್ ಅನೌನ್ಸ್ ಮಾಡುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡಿ ಒಟ್ಟಾಗಿ ಕೆಲಸ ಮಾಡಿ ಅಂತ ಎಸ್ ನಿಮ್ಮ ಪ್ರಕಾರ ಕೋಲಾರದಲ್ಲಿ ಯಾರಿಗೆ ಬಿ ಜೆ ಪಿ ಟಿಕೆಟ್ ಕೊಡಬೇಕು ಮಾಲ್ದರಲ್ಲಿ ಯಾರು ಬಿ ಜೆ ಪಿ ಅಭ್ಯರ್ಥಿ ಆಗಬೇಕು ಮಾಲ್ದೂರಲ್ಲಿ ಯಾರು ಬಿ ಜೆ ಪಿ ಅಭ್ಯರ್ಥಿ ಆಗಬೇಕು ಕೆ ಜಿ ಎಫ್ನಲ್ಲಿ ಯಾರು ಬಿ ಜೆ ಪಿ ಅಭ್ಯರ್ಥಿ ಆಗಬೇಕು ಈ ಮೂರು ಕ್ಷೇತ್ರಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು